ಅವನಿಂದ ಲಾಭ ಅದ, ಓಟ್ ಕ್ಯಾಚರ್ ಅದಾರೆ ಅವರ ಲಿಂಗಾಯತ ಸಮುದ್ರ ಹಿಡಿತದ, ನಮ್ಮಲ್ಲಿರಲಿ ನಮ್ಮಲ್ಲಿರಲಿ ಸ್ವಾಭಾವಿಕ ಅದ. ಮತ್ತು ಈಗ ಶೆಟ್ಟರ ಒಳಗೆ ಹೋಗಿದ್ದಾಗಿ ಮತ್ತು ಅವ್ರಿಗೆ ಒಂದಿಷ್ಟು ಏನೋ ಬಲ ಬಂದಂಗೆ ಆಗಿದೆ, ಮತ್ತು ಇವರ ಬಂದು ಇನ್ನೂ ಆನೆ ಬಲ ಬರ್ತದಂದ್ರೆ ಈಗ BJP ಕನ್ಫರ್ಮ್ ಆಗಿದೆ, ಇವರು ನೋಡಪ್ಪ ಇವ್ರನ್ನ ಬಿಟ್ಟರೆ ಕೆಲಸ ಆಗುವುದಿಲ್ಲ ಅಂತೇಳಿ. ಮತ್ತು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಸಂಗಡಿಗರನ್ನ ಲಿಂಗಾಯತನ ಬಿಟ್ಟು ನಾವು ಇಲ್ಲಿ ಉಳಿದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಜೊತೆಗೆ ಈಗ HD ಕುಮಾರಸ್ವಾಮಿ ಸಿಕ್ಬಿಟ್ರೆ ಅವ್ರಿಗೆ BJP ಇನ್ನು ಮುಗಿದೋದು ನಾವು ಕರ್ನಾಟಕದಲ್ಲಿ 28 ಗ್ಯಾರಂಟಿ ಅಂತಾರೆ. ಯಾಕಂದರೆ ಅವು ಎರಡು ಡಾಮಿನೆಂಟ್ ಕಮ್ಯುನಿಟಿಗಳು, ಮತ್ತು ಜನರ ಪ್ರಭಾವ ಮಾಡುವಂಥದ್ದು, ಮತ್ತು ಅನೇಕ ಸಂಘ ಸಂಸ್ಥೆ ಕಟ್ಕೊಂಡು ಮಾಡಿ ಸಾಕಷ್ಟು ಆರ್ಥಿಕವಾಗಿ ಸುಭದ್ರವಾದಂಥದ್ದು. ಮತ್ತು ಇವತ್ತು ರಾಜಕೀಯಕ್ಕೆ ಏನು ಬೇಕೋ ಅದರ ಮುಖ್ಯವಾಗಿ ಹಣ ಖರ್ಚು ಮಾಡಬೇಕು ನೀರಿನಂಗೆ ಇಲೆಕ್ಷನ್ ಸಮಯದಲ್ಲಿ, ಅದು ಮಾಡೋದಿಲ್ಲ. ಅಲ್ಲ ಉಳಿದ ಸಮಯದಲ್ಲಿ ಸಮುದಾಯದಲ್ಲಿ ಇಲ್ಲ, ಜನಸಂಖ್ಯೆ ಹೆಚ್ಚಿರ್ಬೋದು ಅವರು, ಆದರೆ ಈ ಪ್ರಮಾಣದಲ್ಲಿ ದುಡ್ಡು ಖರ್ಚು ಮಾಡಿ ಜನರನ್ನು ತಮ್ಮ ಮೂಗಿನ ನೀರಕ್ಕೆ ತಂದಿರೋ ಶಕ್ತಿ ಅವು ಉಳಿದ ಕಮ್ಯುನಿಟಿಗಳಿಗಿಲ್ಲ. ಏನಿದ್ರೂ ಈ ಕಮ್ಯುನಿಟಿಗಳಿಗೆ ಆಧಾರ ಆಗಿ ಹೋಗುವಂಥವ್ರು, ಜನಸಂಖ್ಯೆ ಭಾಳ ಇರ್ಬೋದು, ಆದರೆ ಅವರಲ್ಲಿ ಒಂದು ಆರ್ಥಿಕ ಭದ್ರತೆ ಇಲ್ಲದ್ರಿಂದಾಗಿ ಸಹಜವಾಗಿ ಇವೆರಡು ಕಮ್ಯುನಿಟಿಗಳು ಡಾಮಿನೇಟ್ ಮಾಡ್ತಾ ಬಂದಿದ್ದಾವೆ ಇಲ್ಲಿವರೆಗೆ ಕರ್ನಾಟಕದ ಇತಿಹಾಸದಲ್ಲ. ಈಗಲೂ ಉದಾಹರಣೆ ನಡೆದ ಈಗ ಸೌದಿ ಅವ್ರು ಯಾವ ಕಡೆ ಹೋಗ್ತಾರೆ ಆ ಕಡೆ ತಗಡು ಸ್ವಲ್ಪ ಹೆಚ್ಚಾಗ್ತದೆ ಅಂತೇಳಿ ಮನಸ್ಸಿಲಾಗುತ್ತೆ. ಅದಕ್ಕೆ ಅವ್ರು ಜಗಳಿಗೆ ಇದ್ದಿದ್ದಾರೆ, ಇವರು ಕಾಂಗ್ರೆಸ್ಗಳು ಬಿಡ್ತಾ ಇಲ್ಲ, ಕೆಳದಿದ್ದಾರೆ. ಮತ್ತು ಹಾಂ, ಅದು ಏನೋ ಸುದ್ದಿಗಳು ಬರ್ತಾ ಇದ್ದಾವೆ ಮಾಧ್ಯಮದಲ್ಲೇ, ಅಮಿತ್ ಶಾ ಬರ್ತಾರೆ ಅವರೇ ಕರೀತಾರೆ ಹಾಗೆ ಹೀ. ನಾವು ಈಗ ಹಿಂದಿನ ಎಪಿಸೋಡ್ನಲ್ಲಿ ಮಾಡಿದ್ವಿ, ಅಮಿತ್ ಶಾ ಕರೆದ್ರೆ ಹೋಗಲಾರ್ರೆ ಅಂದರೆ ಈಗೇನ ನೋಡ್ಬೇಕು ಅದನ್ನು. ಯಾಕಂತಂದರೆ ನಾವು ಮಾತಾಡಿದ್ದು ಈಗ ನಮಗೆ ವೈರಿ ಆಗ್ಬೋದು ಅಥವಾ ದೋಸ್ತು ಆಗ್ಬೋದು, ಹೇಳಿ ಸಾಧ್ಯ. ಬಟ್ ಇದೇನಾದರೂ ನಮ್ಮ ಯಾರಿಗಪ್ಪ ಅಂದರೆ ಲಕ್ಷ್ಮಣ್ ಸೌದಿ ಅವರಿಗೆ ಆಗುವಂಥದ್ದು, ಮಿತ್ರತ್ವ ಆಗ್ತಿತ್ತು ಶತ್ರುತ್ವ. ನಾವು ಸುಮ್ಮನೆ ಕೂತು ಅಜುಂಷನ್ ಮಾಡುವಂಥದ್ದು ಇದು ಕಲ್ಪನೆಗಳಿಗೆ ಅವಕಾಶ ಇಲ್ಲ, ಅಜುಂಷನ್ ಅದ, ಊಹೆ ಅದ. ಒಂದು ಅವ್ರು ಮಾಡುತ್ತಿರುವಂಥ ಅವ್ರ ಬಿಹೇವಿಯರ್ ಮೇಲೆ, ಆ ಜನರ ಬಿಹೇವಿಯರ್ ಮೇಲೆ ನಮ್ಮದೇ ಅಂತ ಒಂದು ಏನೋ ಅನಾಲಿಸಿಸ್ ಮಾಡ್ತಾ ಇರ್ತೀವಿ. ಆ ನೆಲೆಯಲ್ಲಿ ಅವರು ಎಲ್ಲಿ ಹೋದರೆ ಉತ್ತಮ, ಎಲ್ಲಿದ್ದರೆ ಅಲ್ಲ ಅನ್ನೋದು ಸ್ವತಃ ಅವರು ಡಿಸಿಷನ್ ಮಾಡುವಂಥವ್ರು ಇದ್ದರೂ ಸಹಿತ ಇವತ್ತಿನ ಮಟ್ಟದಲ್ಲೇ ಅವ್ರಿಗೆ BJP ಅಂತ ನಿಶ್ಚಿತವಾಗಿ ಗೆಲ್ಲೋ ಕೂದ್ರೆ ಎಲ್ಲರೂ ಕಾರಣಕರ್ತವೆ, ಒಬ್ಬರಿಗೆ ಅಲ್ಲ. ಯಾಕಂದ್ರೆ ಆಲ್ರೆಡಿ ವಿರೋಧ ಪಕ್ಷಗಳೆಲ್ಲ ದಿವಾಳಿ ಎತ್ತಿದ್ದಾವೆ, ನಿತೀಶ್ ಕುಮಾರ್ ಮೇಲೆ ಭಾಳ ಭರವಸೆ ಇಟ್ಟಿದ್ರು ಎಲ್ಲರೂ. ಆ ಮನುಷ್ಯ ಈಗಾಗಲೇ ಹೋಗಿ ಮೋದಿ ಗೋಧಿಯಲ್ಲಿ ಹೋಗಿ ಕೂತ್ಬಿಟ್ಟಿದ್ದಾರೆ. ಇನ್ನು ಉಳಿದ್ರೆ ಯಾರು, ರಾಹುಲ್ ಅಂತ ಹುಚ್ಚರಂತೆ ಅಡ್ಡಾಡ್ತಾ ಇದ್ದಾರೆ ಪಾಪ ದೇಶ ತುಂಬ. ಏನೋ ಮುದ್ದೆಗಳ ಸ್ಟ್ಯಾಂಡರ್ಡ್ ಅವರು ಇಲ್ಲಂತಲ್ಲ, ನಿಜವಾಗಿಯೂ ಜನರ ಸಮಸ್ಯೆಗಳಂತ ಇದ್ಕೊಂಡು ಹೋಗ್ತಾ ಇದ್ದಾರೆ, ಅದು ಜನರ ಮಟ್ಟಕ್ಕೆ ಹೋಗಿ ಮುಟ್ತಾ ಇದ್ದಾರೆ. ಆದರೆ ಅವ್ರು ಏನು ಮಾಡಲಿಕ್ಕಿದ್ದಾರೆ, ಎಂಥದ್ದು ವರ್ಕ್ ಮಾಡೋಕ್ಕಿದ್ದಾರೆ ಅನ್ನೋದು ನಮ್ಮ ಗೋಧಿ ಮೀಡಿಯಾಗಳು ಚರ್ಚೆಗೆ ತರ್ತಾ ಇಲ್ಲ ಅವತ್ತಲ್ಲ, ನ್ಯೂಸ್ ಮೇಲೆ ಬಿಟ್ಟುಬಿಡ್ತಾರೆ ಅಷ್ಟ. ಅದರಿಂದ ಏನು ಇಫೆಕ್ಟ್ ಆಗಿದೆ, ಜನರ ಏನು ಪ್ರಭಾವ ಆಗಿದೆ, ಮತ್ತು ಅವ್ರು ನಿಜವಾಗಿ ಯಾವ ಮುದ್ದೆಗಳು ಹೇಳ್ತಾರೆ ಅನ್ನೂ ಸಹಿತ ಹೆಚ್ಚಿಗೆ ತಿಳಿಗೊಡೋದಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಯಾರಿಗಾದರೂ ಸೋಲು ಪಾರ್ಟಿ ನೀರಾಕಿ ಯಾರಿಗೆ ಮನಸ್ಸಾಗೋದಿಲ್ಲ, ಯಾಕಂದ್ರೆ ಗೆಲ್ಲವ್ರು ಯಾರಾದ್ರೆ ಅವರ ಮತ್ತು ಒಂದು ನಾವೊಂದು ಸಹಜವಾಗಿ ಹೇಳುವಂಥ ಜನರು ಹಿಡಿಯೋದ ಅದ. ರಾಮ ಗೆದ್ದ ರಾಮಾಯಣ ಆಯಿತು, ಸಪೋಸ್ ರಾವಣ ಗೆದ್ದಿದ್ರೆ ಯಾಕೆಂದ್ರೆ ಇನ್ನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಮೋದಿ ಅವ್ರು ಗೆಲ್ಲು ಕುದುರೆ ಕಾಣ್ತಾ ಇದ್ದಾರೆ, ಹೊಸ್ಟೇಲ್ ಹೋಗ್ಬೋದು ಅಂತ ಎಲ್ಲರೂ ತರ್ಕದ. ಆದರೆ ಇವರೊಬ್ಬರು ಉಳಿದ ರಾಜಕಾರಣಿಗಳಿದೆಲ್ಲ ಬುದ್ಧಿವಂತಿದ್ದಾರೆ ಅಂತ ಅನ್ನಿಸ್ತದೆ, ನನಗೆ ತಿಳಿಗಿದ್ದಂಥವ್ರು ಅದಾರ ಅಂತ ನನಗೆ ಅನ್ನಿಸ್ತದೆ. ಯಾಕಂತಂದರೆ ಮರಗಳಿಲ್ಲದ ಊರಿಂಗೆ ಉಡಲವೇ ಮರವಂತೆ, ಭಾಳ ಸುಂದರವಾದಂಥ ಮಾತು ಕುಮಾರಸ್ವಾಮಿಗಳು ಹೇಳ್ತಾರೆ, ನಮ್ಮ ಕುಮಾರ ವ್ಯಾಸ ಕನ್ನಡದ ಕುಮಾರಸ್ವಾಮಿ ಬರ್ತಾನೆ ಒಳ್ಳೆ ಕುಮಾರ ವ್ಯಾಸರು ಹೇಳ್ತಾರೆ, ಮರಗಳಿಲ್ಲದ ಊರಿಗೆ ಅವರೇ ಉಡಲವೇ ಮರ.